ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ ನಾನು ವೆಜ್ ಪಲಾವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಶೇಷ ಏನಪ್ಪಾ ಅಂತಂದ್ರೆ, ನಾನು ಇದರಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಬಳಸ್ತಾ ಇಲ್ಲ. ಬನ್ನಿ ಹಾಗಾದ್ರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ವೆಜ್ ಪಲಾವ್ ಮಾಡಲು ಬೇಕಾದಂತಹ ಸಾಮಗ್ರಿಗಳು, ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಬೀನ್ಸ್ ತಗೊಂಡಿದ್ದೀನಿ, ಹಸಿ ಬಟಾಣಿ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ದಪ್ಪ ಮೆಣಸಿನ್ಕಾಯಿ ಎರಡು ಕಟ್ ಮಾಡಿ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತೆ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ ಇಟ್ಕೊಂಡಿದ್ದೀನಿ, ಇಲ್ಲಾಂದ್ರೆ ಕಪ್ಪಾಗ್ಬಿಡತ್ತೆ. ವೆಜ್ ಪಲಾವ್ಗೆ ಆಲೂಗಡ್ಡೆ ಜಾಸ್ತಿ ಬೇಡ, ಒಂದಾದರೆ ಸಾಕಾಗತ್ತೆ. ಕ್ಯಾರೆಟ್ ಕೂಡ ಒಂದೆರಡಿದೆ, ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪಿದೆ, ಮತ್ತೆ ಒಂದು ಚಮಚದಷ್ಟು ನಾನು ಇಲ್ಲಿ ಸೋಂಪಿನ ಕಾಳನ್ನು ತಗೊಂಡಿದ್ದೀನಿ, ನಾಲ್ಕು ಲವಂಗ, ಎರಡು ಏಲಕ್ಕಿ, ಒಂದೆರಡು ಇಂಚಿನಷ್ಟು ಚಕ್ಕೆ, ಒಂದು ಚಮಚದಷ್ಟು ಜೀರಿಗೆ, ಮತ್ತು ಪಲಾವ್ ಎಲೆ ಮಸಾಲೆಗೆ, ಮತ್ತೊಂದೆರಡು ಲೋಟದಷ್ಟು ಅಕ್ಕಿಯನ್ನು ನಾನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಮತ್ತು ಒಂದು ಆರು ಚಮಚದಷ್ಟು ಈ ಎಣ್ಣೆ ಬೇಕಾಗತ್ತೆ. ಮಸಾಲೆ ಪದಾರ್ಥಗಳನ್ನ ಹುರ್ಕೊಳ್ಬೇಕಾಗತ್ತೆ. ಈ ನಕ್ಷತ್ರ ಹೂವು ಅಂತ ಹೇಳ್ತಾರಲ್ಲ, ಅನಾನಸ್ ಮೊಗ್ಗನ್ನ ಬಿಟ್ಟು ಉಳಿದೆಲ್ಲ ಪದಾರ್ಥಗಳನ್ನ ಹುರ್ಕೊಳ್ಬೇಕಾಗತ್ತೆ. ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಹುರಿಯೋದಕ್ಕೆ. ಮೆಣಸಿನ್ಕಾಯಿ ಸ್ವಲ್ಪ ಗರಿ ಗರಿ ಆಗೋವರೆಗೂ ಹುರ್ಕೊಳ್ಳೋಣ. ಈಗ ನೋಡಿ ಇದು ಆಗಿದೆ, ತೆಗೆದ್ಬಿಡೋಣ. ಇದನ್ನ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ, ಒಂದು ಆರು ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಪಲಾವ್ಗೆ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸಾಸಿವೆ ಹಾಕೋಣ, ಮತ್ತೆ ಪಲಾವ್ ಎಲೆ, ಅನಾನಸ್ ಮೊಗ್ಗು ಏನಿರುತ್ತೆ ಅದನ್ನು ಕೂಡ ಹಾಕೊಳ್ಳೋಣ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅನಾನಸ್ ಮೊಗ್ಗು, ಮತ್ತೆ ಪಲಾವ್ ಎಲೆನ ಹಾಕ್ತಾ ಇದ್ದೀನಿ. ಆ ನಂತರ ತರಕಾರಿಗಳನ್ನ ಒಂದೊಂದೇ ಹಾಕೋಣ. ಕ್ಯಾರೆಟ್, ಕ್ಯಾಪ್ಸಿಕಮ್, ಮತ್ತೆ ಬೀನ್ಸು, ಬಟಾಣಿ ಕಾಳು, ಆನಂತರ ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ. ನೀರನ್ನ ತೆಗೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆನ. ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬೇಯಲಿ ಅಷ್ಟೊತ್ತಿಗೆ ಈ ಉಳಿದಿರೋ ಮಸಾಲೆನ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಇಲ್ಲಿ ಹುಳಿಗೋಸ್ಕರ ನಾನು ಒಂದು ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಅಥವಾ ನಿಂಬೆಹಣ್ಣು ಹಾಕ್ಕೊಳ್ಬೋದು. ಇದು ವಿಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ, ಸಾರಿ. ನಾನಿಲ್ಲಿ ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ತರಿ ತರಿಯಾಗಿದೆ, ನಾನು ನೀರು ಹಾಕಿಲ್ಲ ಇದಕ್ಕೆ. ಇದನ್ನೇ ಹಾಕ್ತಾ ಇದ್ದೀನಿ ಇವಾಗ. ನೀರು ಹಾಕಿದರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಅದನ್ನು ತರಿ ತರಿಯಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಈ ಮಸಾಲೆ ಪದಾರ್ಥಗಳನ್ನ ಒಂಚೂರು ತರಕಾರಿಗಳ ಜೊತೆ ಬೆರೆಸ್ಕೊಳ್ಳೋ ಹಾಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೆರಡು ನಿಮಿಷ ಹಾಗೆ ಬೇಯಲಿ. ಆ ನಂತರ ಎರಡು ಲೋಟ ಅಕ್ಕಿ ನೀರಿಗೆ ನಾನು ನಾಲ್ಕರಷ್ಟು ನೀರು ಹಾಕ್ತಾ ಇದ್ದೀನಿ. ಅಂದರೆ ಒಂದು ಲೋಟ ಅಕ್ಕಿ ತಗೊಂಡ್ರೆ ಎರಡು ಹಾಕಿ ನೀರನ್ನ. ನಾನು ಇಲ್ಲಿ ಎರಡು ಲೋಟ ತಗೊಂಡಿದ್ದೀನಿ, ನಾಲ್ಕರಷ್ಟು ನೀರು ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ. ಆ ನಂತರ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಒಂದು ಸೈಟಿ ಕೂಗಿಸಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ, ಉದುರುದುರಾಗಿ ರುಚಿ ರುಚಿಯಾಗಿರುತ್ತೆ. ಜಾಸ್ತಿ ಎರಡು ಸಿಟಿ ಕೂಗಿಸಿದ್ರೆ ಅನ್ನ ಮೆತ್ತಗಾಗ್ಬಿಡತ್ತೆ, ಆಮೇಲೆ ಟೇಸ್ಟ್ ಕೂಡ ಕಡಿಮೆ ಆಗುತ್ತೆ. ಇದು ಸ್ವಲ್ಪ ಉದುರುದುರಾಗಿ ಇದ್ರೇ ಚೆನ್ನಾಗಿರುತ್ತೆ. ಈಗ ಒಂದ್ಸಾರಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ಇವಾಗ ಒಂದು ಸಿಟಿ ಕೂಗಿಸ್ಕೊಂಡ ನಂತರ ನೋಡೋಣ, ಇವಾಗ ರೆಡಿ ಆಗಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ಬಿಡೋಣ. ನೋಡಿದ್ರಲ್ಲ ವೀಕ್ಷಕರೇ, ವೆಜ್ ಪಲಾವ್ ಮಾಡೋದು ಹೇಗೆ ಅಂತ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಬಳಸ್ತೇನೆ, ಹಾಗೆ ಮಾಡಿದ್ದೀನಿ. ಕೆಲವೊಬ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ತಿಂತಾ ಇರೋದಲ್ಲ, ಅವರಿಗೆ ಇದು ಸುಲಭವಾಗಿ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಫಸ್ಟ್ ಟೈಮ್ ನೀವೇನಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಹೊಸ ನೋಟಿಫಿಕೇಶನ್ ಬರುತ್ತೆ, ಅವಾಗ ತಕ್ಷಣನೇ ವಿಡಿಯೋ ನೋಡ್ಬೋದು.